ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಅಭಿಮಾನ ಸಂಕೇತವಾಗಿದೆ. ದಯಮಾಡಿ ತಾವೆಲ್ಲರೂ ಅಭಿಮಾನ ಸಂಕೇತವಾಗಿರ್ತಕ್ಕಂತ ಈ ಪಕ್ಷಕ್ಕೆ ಜೋರಾದ ಚಪ್ಪಾಳೆಯನ್ನ ತಟ್ಟಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೇನೆ. ಬಂಧುಗಳೇ, ಈ ನಾಡಿನ ಕರ್ನಾಟಕ ರಾಜ್ಯದ JDS ಪಕ್ಷದ ರಾಜ್ಯದ ಉಪಾಧ್ಯಕ್ಷರು, ಗೌರವಾನ್ವಿತ ವ್ಯಕ್ತಿಗಳು, ಚಿತ್ರದುರ್ಗ ಜಿಲ್ಲೆಯ ನಗರಸಭೆಗೆ ಎರಡು ಬಾರಿ ಆಯ್ಕೆಯಾಗಿರ್ತಕ್ಕಂಥವರು, ಹಾಗೆ ಅನೇಕ ಸಿನಿಮಾಗಳನ್ನು ಚಿತ್ರೀಕರಣವನ್ನು ಮಾಡಿರ್ತಕ್ಕಂಥವರು, ಜನೋಪಯೋಗಿ ಕೆಲಸವನ್ನು ಮಾಡಿರ್ತಕ್ಕಂಥವರು, ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ, ನಮ್ಮ ಪಕ್ಷಕ್ಕೆ ಬೆನ್ನೆಲುಬು ಆಗಿರ್ತಕ್ಕಂಥ ಶ್ರೀಕಾಂತರಾಜ್ ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಕುಮಾರಣ್ಣನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಭದ್ರಾ ನಾಲೆಗೆ 500 ಕೋಟಿ ರೂಪಾಯಿಗಳನ್ನು ಅನುದಾನವನ್ನು ಕೊಟ್ಟು ಆಡಳಿತಾತ್ಮಕವಾಗಿ ಮಂಜೂರಾತಿಯನ್ನು ನೀಡಿ ಇಲ್ಲಿರ್ತಕ್ಕಂಥ ಸುತ್ತಮುತ್ತಲ ಎಲ್ಲ ಗ್ರಾಮಗಳಿಗೂ ನೀರಾವರಿಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಅವತ್ತೇ ಆಡಳಿತಾತ್ಮಕವಾಗಿ ಮಂಜೂರಾತಿಯನ್ನು ಕೊಟ್ಟರು. ಆದರೆ ಈ ರಾಷ್ಟ್ರೀಯ ಪಕ್ಷಗಳು ನಾನು ಮಾಡಿದೆ ಅಂತೇಳಿ ಸುಮ್ಮನೆ ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಈಗೆಲ್ಲ ಡಿಪ್ ಇರಿಗೇಷನ್ ಆಗ್ತಾ ಇದೆ, ನಿಮ್ಮೆಲ್ಲ ತೋಟಗಳಿಗೂ ನೀರರಿಯುವ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮೆಲ್ಲ ಜಮೀನುಗಳಿಗೆ ನೀರನ್ನು ಹರಿಸುವಂಥ ಕೆಲಸವನ್ನು ಈಗಾಗಲೇ ಸರ್ಕಾರ ಕೈಗೊಂಡಿದೆ. ನೀವು ಈ ಜನತಾದಳ ಪಕ್ಷಕ್ಕೆ ಅಧಿಕಾರವನ್ನು ಮತ್ತೆ ಕೊಟ್ಟರೆ ಇಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರನ್ನ ಸ್ವಸಹಾಯ ಸಂಘಗಳ ಗುಂಪಿನಲ್ಲಿ ಏನು ನೀವು ಸಾಲವನ್ನು ತಗೊಂಡಿದ್ದೀರೋ ಆ ಎಲ್ಲ ಸಾಲವನ್ನು ಸಂಪೂರ್ಣವಾಗಿ ನಾನು ಮನ್ನಾ ಮಾಡ್ತೀನಿ ಅಂತೇಳಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಈಗಾಗಲೇ ನಿಮಗೆ ಭಾಷೆಯನ್ನು ಕೊಟ್ಟಿದ್ದಾರೆ. ಕನ್ನಡಿಗರು ಅಭಿಮಾನಕ್ಕೆ ಯಾವುದೇ ರೀತಿಯಲ್ಲೂ ಹಿಂದೆ ಇಲ್ಲ. ಯಾವತ್ತೂ ನಾವು ಮುಂದೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಇದು ಬರೇ ಬಾಯಲ್ಲಿ ಹೇಳಕ್ಕಷ್ಟೇ. ಇವತ್ತು ನೀವು ತಪ್ಪು ತಿಳ್ಕೊಬೇಡ್ರಿ, ನಾನು ನಿಮ್ಮ ಮಾತು ಹೇಳ್ತೀನಿ. ನಮಗಿನ್ನ ಒಂದು ಹೆಜ್ಜೆ ಮುಂದೆ ಅಭಿಮಾನ ಇಟ್ಕೊಂಡಿರೋರು ನಾವು, ನಮ್ಮತನ, ನಮ್ಮೂರು, ನಮ್ಮ ನಾಡು ಅನ್ನೋರು ತಮಿಳ್ನಾಡು, ಆಂಧ್ರ, ಕೇರಳ, ವೆಸ್ಟ್ ಬಂಗಾಳ, ಅವ್ರು ಯಾವತ್ತು ಯಾರು ಕಾಂಗ್ರೆಸ್ BJP ಹತ್ರಕ್ಕೆ ಬಿಟ್ಕೊಂಡಿಲ್ಲ. ನಮ್ಮ ರಾಜ್ಯದರೇ ಆಗಿರಲಿ ರೀ, ಯಾರು ಆಗಿರಲಿ, ಎರಡು ಲೋಕಲ್ ಪಾರ್ಟಿ ಇದಾವೆ.
ನಾವೇ ಆಡಳಿತ ಮಾಡ್ಕೊಂತೀವಿ, ನಾವೇ ರಾಜ್ಯಭಾರ ಮಾಡ್ತೀವಿ, ನಾವೇ ಇನ್ನೊಬ್ಬರಿಗೆ ಗುಲಾಮಗಿರಿ ಆಗ್ಬೇಕು ಹೇಳ್ರಿ. ಅವ್ರ ಅಭಿಮಾನಿಗಳು ನಾವ್ ಅಭಿಮಾನಿಗಳು ಕೇಳಿದ್ರೆ ಎಲ್ಲರಲ್ಲಿ ಆಂಧ್ರದಲ್ಲಿ ಎರಡು ಲೋಕಲ್ ಪಾರ್ಟಿ ಇದಾವೆ, ಕೆಸಿಆರ್ ಚಂದ್ರಶೇಖರ್ ಮುಖ್ಯಮಂತ್ರಿ, ಆಂಧ್ರದಲ್ಲಿ ಜಗನ್ ಮುಖ್ಯಮಂತ್ರಿ, ತಮಿಳುನಾಡಲ್ಲಿ ಸ್ಟಾಲಿನ್, ವೆಸ್ಟ್ ಬಂಗಾಳಲ್ಲಿ ಇಡೀ ಮೋದಿಗೆ ಸಡ್ಡು ಹೊಡೆದು ಅವಮಾನ ಮಾಡಿದ ಮುಖಭಂಗ ಮಾಡಿದಂತ ಗಟ್ಟಿಗಿತ್ತಿ ಮಮತಾ ಬ್ಯಾನರ್ಜಿ ಒಬ್ಬ ಹೆಣ್ಣುಮಗಳು ದೇಶದಲ್ಲಿ ಭವಿಷ್ಯದ ಪ್ರಧಾನಮಂತ್ರಿ ಆಗಬಹುದು, ಅಯ್ಯಮ್ಮ ಒಳ್ಳೆ ಆಡಳಿತ ಬರ್ತತೆ ದೇಶಕ್ಕೆ. ಇವತ್ತು ಕೂಡ ಹೆಣ್ಣುಮಗಳು ಸರಳವಾಗಿ ಒಂದು ಸೀರೆ ಅವಾಯ್ ಚಪ್ಪಲಿ ಇವತ್ತಿಗೂ ತೊಟ್ಕೊಂಡು ಓಡಾಡ್ತಾಳೆ ಅಯ್ಯಮ್ಮ. ಆಯಮ್ಮ ನಿಜವಾದ ಗಟ್ಟಿಗಿತ್ತಿ ಮತ್ತೆ ಒಳ್ಳೆ ಆಡಳಿತ ಕೊಟ್ಟಂತ ಹೆಣ್ಣುಮಗಳು. ಇದನ್ನೆಲ್ಲ ಕೂಡ ನಾವು ಮತ ಕೊಡೋದಕ್ಕಿಂತ ಮುಂಚೆ ದೇಶದಲ್ಲಿ ಯಾವ ರೀತಿ ರಾಜಕಾರಣ ಆಗ್ತಿದೆ, ನಾವು ಯಾರಿಗೆ ಮತ ಕೊಡಬೇಕು ಅದ್ರ ಬಗ್ಗೆ ಎಲ್ಲರೂ ದಯವಿಟ್ಟು ಅವಲೋಕಿಸ್ರಿ. ನಾವು ನಮ್ಮ ಕರ್ನಾಟಕದ ಹಿತ ಮತ್ತೆ ನಮ್ಮ ನಮಗೆ ಸಿಗಬೇಕಾಗಿರೋ ಸೌಲಭ್ಯಗಳು ಸರಿಯಾದ ರೀತಿಯಲ್ಲಿ ನಮಗೆ ತಲುಪಬೇಕು ಅನ್ನೋದಕ್ಕೆ ನಾವೇನು ಅವರಿಗೆ ಹಣ ಕೊಡಬೇಕಾಗಿಲ್ಲ, ಇನ್ನೊಂದು ಕೊಡಬೇಕಾಗಿಲ್ಲ, ಒಂದು ಮತ ಅದನ್ನು ಕೊಟ್ಟು ನೀಟಾಗಿ ನಾವು ಎಲ್ಲ ರೀತಿಯಾದಂಥ ಒಂದು ಸೌಲಭ್ಯಗಳು ಪಡೆಯೋದಕ್ಕೆ ನಮಗೇನಾಗಿದೆ. ಮೂರು ನಾಲ್ಕು ಬಾರಿ ಶಾಸಕರಾಗಿ ಅವರೇನು ಇಲ್ಲಿ ಕಡಿದ ಕಟ್ಟೆ ಹಾಕಿದ್ದಾರೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಇವತ್ತು ಯಾವ ಕಾಮಗಾರಿಗಳು ನಡೀತವೆ ತಾಲೂಕಿನಲ್ಲಿ, ಸುಮಾರು 40% ಭ್ರಷ್ಟಾಚಾರ ಕಮಿಷನ್ ದಂಧೆ ಮಾಡ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ನಮ್ಮ ಕಣ್ಣು ಮುಂದೆ ಎಲ್ಲ ಮರಳು ಮಯ ಆಗ್ತಾ ಇದೆ. ಎಲ್ಲಾದರೂ ಮರಳು ಸಿಗುತ್ತಾ ಬಡವರಿಗೆ ಒಂದು ಲೋಡು? ಸಿಗೋದಿಲ್ಲ. ಎಲ್ಲ ಲೂಟಿ ಮಾಡಿದ್ದಾರೆ, ಈ ತಾಲೂಕಿನ ಬರಡು ಪ್ರದೇಶ ಮಾಡಾಕಿದ್ದಾರೆ. ಹಾಗಾಗಿ ಈ ಬಾರಿ ನೀವು ಒಮ್ಮೆ ಸಾಕು ಕುಮಾರಣ್ಣವ್ರನ್ನ ಅವರ ಆಡಳಿತ ನೋಡೋಣ, ರೈತರು ಉದ್ಧಾರ ಆಗ್ತಾರೆ ಅಂತಕ್ಕಂಥ ದೃಷ್ಟಿಯಿಂದ ನೀವು ಈ ಬಾರಿ ಕುಮಾರ್ ತಿಪ್ಪೇಸ್ವಾಮಿ ಅವ್ರನ್ನ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸಿದರೆ ನಿಜಕ್ಕೂ ಈ ಹೊಸದುರ್ಗ ತಾಲೂಕಿನಲ್ಲಿ ಒಂದು ಹೊಸ ಮನ್ವಂತರ ಸೃಷ್ಟಿಯಾಗುತ್ತೆ. ಅರ್ಥ ಮಾಡಿಕೊಳ್ಳಿ, ನನಗೆ ಗೊತ್ತಿದೆ 83ರ ಸಂದರ್ಭದಲ್ಲಿ, 85ರ ಸಂದರ್ಭ, 94ರಲ್ಲಿ ನೀವು ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದಂಥ ಜನ.
ನಾವು ಹೀರಾಪುರ ಮತ್ತು ಕಸಬ ಹೋಬಳಿಯಲ್ಲಿ ಕೆಲಸ ಮಾಡುವ ರೈತರು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಹಾಗಾಗಿ ನಮ್ಮ ತಾಲೂಕಲ್ಲಿ 5,000 ಜನ ಕೆಲಸ ಮಾಡುವಂತ ಒಂದು ಗಾರ್ಮೆಂಟ್ ಫ್ಯಾಕ್ಟರಿ ನಿಮಗಾಗಿ ಕೊಡ್ತಾ ಇದ್ದೀನಿ. ಎರಡನೇದು ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್. ನಮ್ಮ ತಾಲೂಕಿನ ಆರೋಗ್ಯದಲ್ಲಿ ಎಷ್ಟೋ ಜನ ಇಲ್ಲಿ ಬಂದಿದ್ದಾರೆ. ನನ್ನ ತಾಯಿ ತಂದಿದ್ದಾರೆ. ನಾವು ಏನೇ ಹೆಲ್ತ್ ಕ್ಯಾಂಪ್ ಹಾಕಿದ್ರೆ ಬಂದಿರುವಂತವರು ಕೂಡ ಇಲ್ಲಿ ಸಾಕಷ್ಟು ಜನ ಬಂದಿದ್ದೀರಿ. ನಮ್ಮ ತಾಲೂಕಲ್ಲಿ ಅತಿ ಹೆಚ್ಚಾಗಿ ಕಾಯಿಲೆ ಇದೆ. ಏನೇ ಒಂದಾದ್ರು ನಾವು ಬೇರೆ ತಾಲೂಕಿಗೆ ಬೇರೆ ಜಿಲ್ಲೆಗೆ ಹೋಗುವಂತ ಪರಿಸ್ಥಿತಿ ಆಗಿದೆ. ನಮ್ಮ ಜಿಲ್ಲೆಯಲ್ಲೇ ಇಲ್ಲ ಹಾಸ್ಪಿಟಲ್ ಎಲ್ಲ ದಾವಣಗೆರೆ ಶಿವಮೊಗ್ಗ ಬೆಂಗಳೂರು ಮಂಗಳೂರು ಹೋಗುವಂತ ಪರಿಸ್ಥಿತಿ ಆಗಿದೆ. ಅದಾಗ್ಬಾರ್ದು. ನಮ್ಮ ತಾಲೂಕಿಗೆ ಬೇರೆ ಜಿಲ್ಲೆಯವರು ಬರಬೇಕು. 150-200 ಕಿಲೋಮೀಟರ್ ಏನು ನಮ್ಮ ತಂದೆ ತಾಯಿ ರೊಕ್ಕ ತಂದಿದ್ರು ಅಂತ ಹೇಳಿದ್ರು ಆ ಜಾಗಕ್ಕೆ ಬೇರೆ ಜಿಲ್ಲೆಯವರು ಬರುವಂತ ಮಲ್ಟಿ ಸ್ಪೆಷಾಲಿಸ್ಟ್ ಹಾಸ್ಪಿಟಲ್ ಉಚಿತವಾಗಿ ಆರೋಗ್ಯ ಕೊಡುವಂತ ಹಾಸ್ಪಿಟಲ್ ನಿಮಗೆ ಕೊಡ್ತೀನಿ. ಇವೆರಡು ಕುಮಾರಣ್ಣವರು ಅಷ್ಟು ಕೊಡುಗೆ ಕೊಡ್ತಾ ಇದ್ದಾರೆ. ಇವೆರಡು ನನ್ನ ಕೊಡುಗೆ. ಇವತ್ತು ನಮ್ಮ ಇಷ್ಟು ಜನ ಸೇರಿ ಅದನ್ನು ನೋಡಿದರೆ ನಾನು ಬಂದಾಗ 50 ಜನ 100 ಜನ 200 ಜನ ಇತ್ತಂತದ್ದು ಇವತ್ತು 2,000 ಜನ ಬಂದಿರುವಂತದ್ದು ಹೋಳಿಯಲ್ಲಿ 20,000 ಓಟು ಕರೆಯಲ್ಲಿ ಏನೇ ಅನುಮಾನನೇ ಇಲ್ಲ ಅಂತ ಹೇಳಿ ನಾನು ಇದರಲ್ಲಿ ಬಯಸ್ತೀನಿ. ಇಂತ ಹೋಳಿಯಲ್ಲಿ 20,000 ತಗೊಂಡ್ರೆ ಇಡೀ ನಮ್ಮ ತಾಲೂಕಲ್ಲಿ ನಾನು ಇಂತ ಅತಿ ಹೆಚ್ಚಾಗಿ ಓಟು ತಗೊಂಡು ಗೆಲ್ಲರಲ್ಲಿ ಏನೇ ಅನುಮಾನನೇ ಇಲ್ಲ. ಅದೇ ರೀತಿ ಕುಮಾರಣ್ಣ ಅವರಿಗೆ ಸಹಕಾರ ಮಾಡಬೇಕು. ಕುಮಾರಣ್ಣ ಅವರು ಋಣ ತೀರಿಸಬೇಕು ಅಂತ ಜನ ಇದ್ದಾರೆ. ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.